ವ್ಯವಸಾಯ ಅನ್ನೋದು ಒಂದು ಔಷಧಿ ಮತ್ತು ವಿಜ್ಞಾನ. ಭೂಮಿಯಲ್ಲಿ ಬೀಜ ಹಾಕಿ ಅದನ್ನು ಬೆಳೆಸಿ ಅದರಿಂದ ಫಸಲು ಆಚೆ ಬಂದಾಗ ಅದರಲ್ಲಿ ಸಿಗುವ ಸಂತೋಷನೇ ಬೇರೆ. ಹೆಚ್ಚು ಸಿಟಿಯ ಜನ ಮಣ್ಣನ್ನು ಮುಟ್ಟುವುದಕ್ಕೂ ಇಷ್ಟಪಡುವುದಿಲ್ಲ, ಗಲೀಜು ಅಂತಾರೆ. ಆದರೆ ಭೂತಾಯಿಯಲ್ಲಿರುವ ಸತ್ವ ಎಷ್ಟು ಜನಕ್ಕೆ ಗೊತ್ತು ಹೇಳಿ? ಅದರಲ್ಲೂ ವ್ಯವಸಾಯ ಮಾಡುವುದರಿಂದ ಸಿಗುವ ಸಂತೋಷ ನೆಮ್ಮದಿ ಬೇರೆಲ್ಲೂ ಸಿಗಲು ಸಾಧ್ಯವಿಲ್ಲ. ಹಾಗಾಗಿ ಉತ್ತುಂಗ ಸ್ಥಾನವನ್ನು ಮುಟ್ಟಿದ ಅದೆಷ್ಟೋ ದೊಡ್ಡ ದೊಡ್ಡ ನಟರು ಕೊನೆಗೆ ವ್ಯವಸಾಯ ಮಾಡುತ್ತಾ ನೆಮ್ಮದಿಯನ್ನು ಪಡೆಯುತ್ತಿದ್ದಾರೆ. ಕನ್ನಡದ ನಟರಾದ ಕಿಶೋರ್, ಪ್ರಕಾಶ್ ರೈ, ಬೇರೆ ಭಾಷೆಯ ನಟರಾದ ಮಮ್ಮಟಿ, ಪವನ್ ಕಲ್ಯಾಣ್, ಮಾಧವನ್ ಇವರು ವ್ಯವಸಾಯ ಮಾಡಿ ನೆಮ್ಮದಿಯನ್ನು ಪಡೆಯುತ್ತಿದ್ದಾರೆ. ಸಮಯ ಸಿಕ್ಕಾಗ ಸಮಯ ಮಾಡಿಕೊಂಡು ಗದ್ದೆಗೆ ಇಳಿಯುವ ಇವರು ಹಲವಾರು ರೀತಿಯ ಬೆಳೆಯನ್ನು ತೆಗೆದು ಭೂತಾಯಿಯ ಮಡಿಲಲ್ಲಿ ಸಂತೋಷ ಕಾಣುತ್ತಿದ್ದಾರೆ. ಈ ನಟಿ ನೋಡಿ, ಬೆಳಗ್ಗೆ ಮನೆಯಲ್ಲಿ ಟಿಫನ್ ರೆಡಿಯಾಗೋಷ್ಟೊತ್ತಿಗೆ ಗದ್ದೆಯನ್ನು ಉಳುಮೆ ಮಾಡಿ ಬರುವ ಇವರು ಟಿಫನ್ ತಿಂದು ಕೆಸರು ಗದ್ದೆಗೆ ಇಳಿದು ಭತ್ತದ ಪೈರು ನಾಟಿ ಮಾಡುತ್ತಾರೆ. ಈ ನಟಿಯ ಹೆಸರು ಕೀರ್ತಿ ಪಾಂಡ್ಯನ್. ಇವರು ಮತ್ತಾರು ಅಲ್ಲ, ಕನ್ನಡದ ಹತ್ತಾರು ಚಿತ್ರಗಳಲ್ಲಿ ನಟಿಸಿ ಕನ್ನಡಿಗರ ಮನಸ್ಸನ್ನು ಗೆದ್ದಿರುವ ಅರುಣ್ ಪಾಂಡ್ಯನ್ ಅವರ ಮುದ್ದಿನ ಮಗಳು. ನಟ ಅರುಣ್ ಪಾಂಡ್ಯನ್ ಜಮೀನನ್ನು ಖರೀದಿಸಿ ಅಲ್ಲಿ ವ್ಯವಸಾಯ ಮಾಡಿ ನಟನೆಯನ್ನು ಹೊರತುಪಡಿಸಿ ಹೊಸ ಜೀವನ ಶೈಲಿಯನ್ನು ಕಂಡುಕೊಂಡಿದ್ದಾರೆ. ನಟ ಅರುಣ್ ಪಾಂಡ್ಯನ್ ಅವರ ಮಗಳು ಕೀರ್ತಿ ಕೂಡ ನಟನೆ ಮಾಡುತ್ತಿದ್ದು ಒಳ್ಳೆಯ ಹೆಸರು ಗಳಿಸಿಕೊಂಡಿದ್ದಾರೆ. ತಂದೆಯಿಂದ ವ್ಯವಸಾಯ ಮಾಡುವುದನ್ನು ಕಲಿತಿರುವ ನಟಿ ಕೀರ್ತಿ ಟ್ರ್ಯಾಕ್ಟರ್ ಹತ್ತಿ ಉಳುಮೆ ಮಾಡುವುದರಿಂದ ಹಿಡಿದು ಪೈರು ನಾಟಿ ಮಾಡುವವರೆಗೂ ಎಲ್ಲ ಕೆಲಸಗಳನ್ನು ಮಾಡುತ್ತಾರೆ. ಅದು ಇಷ್ಟದಿಂದ ಮಾಡುತ್ತಾರೆ. ಈ ಆಧುನಿಕ ಕಾಲದಲ್ಲಿ ಎದುರಾಗುತ್ತಿರುವ ಮಾನಸಿಕ ಒತ್ತಡಗಳಿಗೆ ಉತ್ತಮ ಔಷಧಿ ಅಂದರೆ ಅದು ವ್ಯವಸಾಯ. ಒಬ್ಬ ವ್ಯಕ್ತಿಗೆ ಪ್ರೀತಿ, ಸಹನೆ, ನಂಬಿಕೆಯನ್ನು ಕಲಿಸಿಕೊಡುತ್ತದೆ ವ್ಯವಸಾಯ. ಈ ಫ್ಯಾಷನ್ ಯುಗದಲ್ಲೂ ಬಿಸಿಲಿನಲ್ಲಿ ಗದ್ದೆಗೆ ಇಳಿದು ವ್ಯವಸಾಯ ಮಾಡುತ್ತಿರುವ ನಟಿ ಕೀರ್ತಿ, ಮಗಳಿಗೆ ವ್ಯವಸಾಯ ಮಾಡೋದನ್ನು ಕಲಿಸಿರುವ ನಟ ಅರುಣ್ ಪಾಂಡ್ಯನ್ ಅವರ ಶ್ರದ್ಧೆ. ಹಾಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ನೀವಿನ್ನು ಚಂದನವನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಫ್ರೆಂಡ್ಸ್.